ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಸಿಎಂ ಹೇಳಿಕೆ ಬೆನ್ನಲ್ಲೇ ಡಿಕೆಶಿ ಪ್ರತಿಕ್ರಿಯೆ ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಎಂದ ಡಿಸಿಎಂ ಜಾತಿ ಗಣತಿ ಬಿಡುಗಡೆಗೆ ರಾಜ್ಯ ಸರ್ಕಾರದ ಸಿದ್ಧತೆ ಒಕ್ಕಲಿಗ ಸಮುದಾಯ ವ್ಯಾಪಕ ವಿರೋಧ ವರದಿ ಒಪ್ಪದಂತೆ ಸರ್ಕಾರಕ್ಕೆ ಆಗ್ರಹ ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಆತ್ಮಹತ್ಯೆ ಡೈರಿ ರಿಚ್ ಕಂಪನಿ ಮಾಲೀಕನ ವಿರುದ್ಧ ಎಫ್ಐಆರ್ ಐವರನ್ನ ಬಂಧಿಸಿದ ಪೊಲೀಸರು ಸಿಲಿಂಡರ್ ಸ್ಫೋಟ ವ್ಯಕ್ತಿಗೆ ಗಂಭೀರ ಗಾಯ ಅಕ್ಕಪಕ್ಕದ 3-4 ಮನೆಗಳಿಗೆ ಹಾನಿ ಬನ್ನೇರುಘಟ್ಟದ ಜನತಾ ಕಾಲೋನಿಯಲ್ಲಿ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಸೊಳ್ಳೆಗಳಲ್ಲಿ ಜೀಕಾ ವೈರಸ್ ಪತ್ತೆ ಬೆಂಗಳೂರಿನಲ್ಲಿ ಆರೋಗ್ಯ ಅಧಿಕಾರಿಯಿಂದ ಸರ್ವೆ ಮನೆ ಮನೆಗೆ ತೆರಳಿ ಪರಿಶೀಲನೆ